ಎಲ್ಲ ಮೂವಿಲೂ ಡಿಫ್ರೆಂಟ್ ರೋಲ್ ಮಾಡ್ಕೊ ಬರ್ತಿದ್ದೀರಾ, ಸೊ ಈ ಮೂವಿಲೂ ಇನ್ನೊಂದು ಡಿಫ್ರೆಂಟ್ ರೋಲ್ ಮಾಡಿದ್ದೀರಾ, ಸೊ ಈ ರೋಲ್ಗಳಿಗೆ ನಿಮ್ಮ ಪ್ರಿಪ್ರೇಷನ್ ಆಗಲಿ ಅಥವಾ ಇಂಥದ್ದೇ ರೋಲ್ ಬೇಕು ಅಂತ ನೀವು ಕಾಯ್ತಿದ್ದೀರಾ? ಸರ್, ಅಫ್ಕೋರ್ಸ್ ಅಂದರೆ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಭಾಳ ಹಸಿವಿದೆ ತುಂಬ ಥರದ ರೋಲ್ಸ್ಗಳನ್ನ ಪ್ಲೇ ಮಾಡಬೇಕು, ಆ್ಯಂಡ್ ನನ್ನ ಕಡೆಯಿಂದ ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡಬಹುದು ಸಮಾಜಕ್ಕಾಗಿರಲಿ ಅಥವಾ ಸಿನಿಮಾ ಇಂಡಸ್ಟ್ರಿಗಾಗಿರಲಿ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಹಸಿವಿದೆ. ಅಫ್ಕೋರ್ಸ್ ಅಂದರೆ ನಾನು ಇದನ್ನು ಹೇಳ್ತಾನೆ ಇರ್ತೀನಿ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲೂ ಕೂಡ ಒಂದು ಸಿನಿಮಾಲಿ ಹೀರೋ ಆಗಿ ಗುರುತಿಸ್ಕೊಳ್ಬೇಕು, ರೆಕಗ್ನೈಸ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದು. ಮೊದಲನೇ ಸಿನಿಮಾ ಯಶಸ್ಸನ್ನು ನೋಡಿದಾಗ ಅದಾದಮೇಲೆ ಓಕೆ ಅಂದರೆ ಇವಾಗ ಇನ್ನೇನೆಲ್ಲ ಮಾಡಬಹುದು, ಏನೋ ಯಾವ್ಯಾವ ಥರ ಆರ್ಟಿಸ್ಟಿಕಲಿ ಬೆಳಿಬಹುದು ಅಥವಾ ಹೊಸ ಥರ ಕಾಂಟೆಂಟ್ಗಳನ್ನ ಪುಷ್ ಮಾಡ್ಬೋದು ಅನ್ನೋ ಒಂದು ಹುಮ್ಮಸ್ಸಲ್ಲಿರ್ತೀವಿ. ಯಾಕೆಂತ ಹೇಳಿದಾಗ ಜನ ಏನೋ ಒಂದು ಭರವಸೆಯನ್ನು ತೋರಿಸಿದಾಗ ನಾವೇನಾದ್ರು ಹೊಸದಾಗಿ ಟ್ರೈ ಮಾಡಬಹುದಾ, ಇನ್ನೊಂದು ದಿಕ್ಕಲ್ಲಿ ಹೋಗಬಹುದಾ ಅನ್ನೋ ಒಂದು ಇದರಲ್ಲಿ ಪುಷ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಕೆಲವು ಸತಿ ಯಶಸ್ವಿಗೊಳ್ತೀವಿ, ಕೆಲವು ಸತಿ ಯಶಸ್ವಿ ಆಗೋದಿಲ್ಲ, ಬಟ್ ಆ ಪ್ರಯತ್ನ ನಡೀತಾ ಇರುತ್ತೆ. ಆ್ಯಂಡ್ ಇಂಟೆಂಟ್ ಯಾವಾಗಲೂ ಕೂಡ ವಿಲ್ ಬಿ ಇನ್ ದ ರೈಟ್ ಡೈರೆಕ್ಷನ್. ಏನೋ ಶ್ರಮ ವಹಿಸ್ತಾ ಇದ್ದೀವ, ನಾವು ಒಪ್ಕೊಂಡಿರೋಂಥ ಪ್ರಾಜೆಕ್ಟ್ ಮೇಲೆ ಶ್ರಮ ವಹಿಸಿದ್ದೀನ ಇಲ್ವ, ಅದು ನನಗೆ ಯಾವಾಗಲೂ ನಾನು ಕೇಳ್ಕೊಳ್ಳುವಂಥ ಒಂದು ಪ್ರಶ್ನೆ. ಸೊ ಹಾಗಾಗಿ ಐ ಮೀನ್ ಐ ಫೀಲ್ ಡೆಫಿನೆಟ್ಲಿ ವೆರಿ ಗ್ರೇಟ್ಫುಲ್ ದ್ಯಾಟ್ ಈ ಥರ ಈ ಪ್ರಾಜೆಕ್ಟ್ಸ್ಗಳು ನನಗೆ ಬಂತು ಆ್ಯಂಡ್ ಐ ವಾಸ್ ಅ ಪಾರ್ಟ್ ಆಫ್ ಇಟ್ ಅಂತ. ಆ್ಯಂಡ್ ಯಾ, ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಮೋರ್ ಚಾಲೆಂಜಿಂಗ್ ಡಿಮ್ಯಾಂಡಿಂಗ್ ರೋಲ್ಸ್. ಓಕೆ, ಈಗ ಎಲ್ಲರೂ ಮಾತಾಡಿದ್ರಲ್ಲಿ ಮೇನ್ ಆಗಿ ನಿಮ್ಮ ಹೆಸರು ಮತ್ತೆ ಡೈರೆಕ್ಟರ್ ಸರ್ ಹೆಸರು ತಗೊಂಡ್ರು, ಸೊ ಈ ಸ್ಟೋರಿ ಶುರುವಾದಾಗಿಂದ ನೀವು ಡೈರೆಕ್ಟರ್ ಜೊತೆನೇ ಇದ್ರ, ಹೇಗೆ ಹೇಗಿತ್ತು? ಆ್ಯಕ್ಚುಲಿ ಸರ್, ನಾನು ಮತ್ತು ಇಸ್ಲಾಹುದ್ದೀನ್ ಅವರು ಒಟ್ಟಿಗೆ ನಾಟಕ ಮಾಡ್ತಾ ಇದ್ವಿ. ಮೈಸೂರಲ್ಲಿ ನಾನು ನಾಟಕದ ಮೂಲಕ ಪರಿಚಯ ಆಗಿದ್ದು, ಅದಾದಮೇಲೆ ಕಾನ್ಸ್ಟೆಂಟ್ಲಿ ಟಚ್ಚಲ್ಲೇ ಇರ್ತಾ ಇದ್ವಿ ನಾವು ಯಾವಾಗಲೂ. ಆ್ಯಂಡ್ ನಂದು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಐ ವಾಂಟೆಡ್, ನನಗೆ ಟ್ಯಾಲೆಂಟೆಡ್ ಅಂತ ಅನ್ಸೋರೆಲ್ಲರೂ ಕೂಡ ಡೆಬ್ಯೂ ಆಗಬೇಕು, ಅವರು ಕೂಡ ಬೇಗ ಬರಬೇಕು ಇಂಡಸ್ಟ್ರಿನಲ್ಲಿ ಅನ್ನೋ ಒಂದು ಆ ಒಂದು ಯುನೋ ಉತ್ಸುಕತೆ ಇತ್ತು. ಬಹುಶಃ ಯುನೋ ಐ ರಿಯಲಿ ವಾಂಟೆಡ್ ದ್ಯಾಟ್, ಅಂದರೆ ಅವ್ರ ಕನಸು ಈಡೇರಿದ್ರೆ ಈಡೇರಬೇಕು ಅನ್ನೋ ಒಂದು ಕನಸು ನನಗೂ ಇತ್ತು. ಸೊ ಹಾಗಾಗಿ ನನಗೆ ಪರ್ಸ್ನಲಿ ಆಪ್ರೇಷನಲ್ ಮೇಲಮ್ಮ ಸಕ್ಸಸ್ ಆದಮೇಲೆ ಓಕೆ ನನ್ನ ಜೊತೆಗಿರೋರು ಅವರು ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇರೋರಿಗೆ ನನ್ನ ಕಡೆಯಿಂದ ನಾನೇನು ಮಾಡ್ಬೋದು ಅನ್ನೋದು ಯಾವಾಗಲೂ ಒಂದಿತ್ತು. ಸೊ ದಿಸ್ ಇಸ್ ಪ್ಯೂರ್ಲಿ ಅಂದರೆ ಆ ನಿಟ್ಟಿನಲ್ಲಿ ಇಬ್ಬರು ಒಟ್ಟಿಗೆ ವರ್ಕ್ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸಲ್ಲಿದ್ವಿ. ಆ್ಯಂಡ್ ಈ ಕತೆ ಅವರು ಒಂದು ಲೈನ್ ಇತ್ತು ಹೇಳಿದರು, ಅದಾದಮೇಲೆ ಇನ್ನೊಂದು ಕತೆ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ನಂತರ ಓಕೆ ಕಾರಣಾಂತರಗಳಿಂದ ಓಕೆ ಇದೇ ಸಿನಿಮಾನೇ ಟೇಕ್ ಆಫ್ ಮಾಡ್ಕೊಳ್ಬಾರ್ದು ಅನ್ನೋ ಥರದ್ದು ಯೋಚನೆ ಬಂತು, ತೊಗೊಂಡ್ರಿ. ಆ್ಯಂಡ್ ಈ ಥರ ಸಿನಿಮಾಗಳು ಮಾಡೋದು ಯೂಶಲಿ ಅಂದರೆ ರೆಗ್ಯುಲರ್ ಸಿನಿಮಾ ಮಾಡೋದಕ್ಕಿಂತ ಸ್ವಲ್ಪ ಚಾಲೆಂಜಿಂಗಾಗೇ ಇರುತ್ತೆ, ಬಿಕಾಸ್ ಯು ವಾಂಟ್ ದಿ ಎಂಟೈರ್ ಟೀಮ್ ಟು ಹ್ಯಾವ್ ದಟ್ ಬಿಲೀಫ್. ಬಿಕಾಸ್ ಇದಕ್ಕೆ ಒಂದು ನಾವು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಏನೋ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಹೇಳ್ಬೋದು. ಈಗ ಯಾರಿಗಾರು ಆ್ಯಕ್ಟರ್ಗೆ ನಾವು ರಿಕ್ವೆಸ್ಟ್ ಮಾಡಬೇಕು ಆ್ಯಕ್ಟ್ ಮಾಡಿ ಅಂತ, ಅಥವಾ ಇನ್ಯಾರು ಟೆಕ್ನಿಷಿಯನ್ನ ಕೇಳಬೇಕು ಅಂತ ಹೇಳಿದಾಗ ಸರ್ ಈ ಥರದ್ದೊಂದು ರೋಲ್ ಇದೆ, ಅಥವಾ ಮೇಡಮ್ ಈ ಥರದ್ದೊಂದು ಸಿನಿಮಾ ಥರ ಟ್ರೈ ಮಾಡ್ತಾ ಇದ್ದೀವಿ, ಏನೋ ಒಂದು ಇರುತ್ತೆ. ಬಟ್ ಇದಕ್ಕೆ ಯಾವ ಥರ ರೆಫರೆನ್ಸ್ ಪಾಯಿಂಟ್ಸು ಇರ್ತಾ ಇರಲಿಲ್ಲ. ಸೊ ಹಾಗಿದ್ದಾಗ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರುತ್ತಲ್ಲ, ಟೀಮ್ಗೆ ತುಂಬ ಅವಶ್ಯಕತೆ ಇರುತ್ತೆ. ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ವಿ ಗಾಟ್ ಆನ್ ಅಮೇಝಿಂಗ್ ಟೀಮ್ ದಟ್ ಆಲ್ ಆಫ್ ದೆಮ್ ಬಿಲೀವ್ಡ್ ಇನ್ ದ ಫಿಲ್ಮ್ ಆ್ಯಂಡ್ ಡಿಡ್ ವಾಟ್ ಎವರ್ ದೆ ಡಿಡ್. ಸೊ ಆ ರೀತಿಯಲ್ಲಿ ವಿ ಆರ್ ವೆರಿ ಲಕ್ಕಿ. ಓಕೆ, ನಿಮ್ಮ ಫಸ್ಟು ಸೀರಿಯಲಿಂದ ನೋಡ್ಕೊ ಬಂದಿದ್ದೆ ಎಲ್ಲರೂ, ಸೀರಿಯಲಲ್ಲಿ ಒಂಥರ ರೋಲು ಅದು ಎಲ್ರಿಗೂ ಇಷ್ಟ ಆಗಿತ್ತು, ಸೊ ಒಂದೊಂದು ಮೂವಿಯಲ್ಲಿ ಒಂದೊಂದು ಥರ ರೋಲ್ ಮಾಡ್ಕೊ ಬಂದಿದ್ದೀರಾ, ಸೊ ನೆಕ್ಸ್ಟ್ ಮೂವಿಯಲ್ಲಿ ಯಾವ ರೋಲ್ ಮಾಡಬೇಕಂತ ನಿಮಗೆ ಆಸೆ ಇದೆ? ನೆಕ್ಸ್ಟು ಆ್ಯಕ್ಚುಲಿ ಅಂದರೆ ಒಂದು ಕ್ರೈಮ್ ಡ್ರಾಮಾ ಮಾಡಿದೆ ಈಗ, ಐ ಮೀನ್ ದಟ್ಸ್ ಅ ವೆಬ್ ಸೀರೀಸ್. ಸೊ ಅದರಲ್ಲಿ ಇಟ್ಸ್ ಅ ವೆರಿ ರಾ ಕ್ರೈಮ್ ಡ್ರಾಮಾನಲ್ಲಿ ಆ್ಯಕ್ಟೆಡ್. ಸೊ ಹಾಗಾಗಿ ನಾನು ಇದುವರೆಗೂ ಏನು ನೋಡಿದ್ದಾರೆ ಅದಕ್ಕಿಂತ ಬಹಳ ವಿಭಿನ್ನವಾಗಿ ಅದರಲ್ಲಿ ಕಾಣಿಸ್ತೀನಿ. ಅದಾದಮೇಲೆ ರಾಮನ ಅವತಾರ ಮಾಡಿದ್ದೀನಿ. ರಾಮನ ಅವತಾರ ಅಂದರೆ ಸಾಕಷ್ಟು ಜನ ನಾನು ಹೋಗಿದ ಕಡೆ ಎಲ್ಲ ಸರ್ ನಿಮ್ಮದು ಕಾಮಿಡಿ ನನಗೆ ತುಂಬ ಇಷ್ಟ, ಎಂಟರ್ಟೈನರ್ ಮಾಡಿ ಕಾಯ್ತಾ ಇದ್ದೀವಿ, ಎಂಟರ್ಟೈನರ್ ಯಾವಾಗ ಮಾಡ್ತೀರಾ ಹಾಗೆ ಹೀಗೆ ಅನ್ನೋ ತುಂಬ ಫೀಡ್ಬ್ಯಾಕ್ ಬರ್ತಾ ಇತ್ತು. ಸೊ ಹಾಗಾಗಿ ರಾಮನ ಅವತಾರನ ಮುಗಿಸಿದ್ದೀವಿ ಇವಾಗ ಸದ್ಯಕ್ಕೆ, ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಸೊ ಇದಾದಮೇಲೆ ಇನ್ನು ಈ ವರ್ಷ ರಿಲೀಸ್ ಆಗೋ ಎರಡು ಪ್ರಾಜೆಕ್ಟು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಆ್ಯಂಡ್ ಐ ಥಿಂಕ್ ದೇ ಆರ್ ಸಮಥಿಂಗ್ ದಟ್ ಪೀಪಲ್ ವಿಲ್ ಲವ್ ಟು ವಾಚ್. ಓಕೆ, ಇದು ನಾಡಿದ್ದು ರಿಲೀಸ್ ಆಗ್ತಾ ಇದೆ, ಸೊ ಹೆಚ್ಚು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರಿ, ಸೊ ಈ ಮೂಲಕ ಕೊನೆದಾಗ ಜನರಿಗೆ ಆಡಿಯನ್ಸ್ ಏನು ಅಂದರೆ, ಈಗ ನಾವು ನಮ್ಮ ಕೆಲಸ ಆಗೋಗಿದೆ, ನಮ್ಮ ಕೆಲಸ ಆಗಿದೆ ಈಗ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಿದ್ದೀವಿ. ಮೊದಲನೇದಾಗಿ ZEE5 ತಂಡಕ್ಕೆ
ರಾಘವೇಂದ್ರ ಹುಣಸೂರು ಸರ್ಗೆ ಮತ್ತು ಇಡೀ ಜಿ ಫೈ ತಂಡಕ್ಕೆ ಕೌಶಲ್ ಅವರಾಗಿರಲಿ, ಪ್ರತಿಭಾ ಅವರಾಗಿರಲಿ, ಎಲ್ರಿಗೂ ಕೂಡ ಧನ್ಯವಾದಗಳು. ಅವರ ಒಂದು ಟ್ರಸ್ಟ್ನ ನಮ್ಮ ಮೇಲಿಟ್ಟು ಸಿನಿಮಾನ ಸ್ಟ್ರೀಮ್ ಮಾಡ್ತಾ ಇದ್ದಾರೆ. ಸೊ ಇವಾಗಿಂದ ಅಂದರೆ ಸಿನಿಮಾ ಈಗ ಜನರದ್ದು, ಜನರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಆ್ಯಸ್ ಆಡಿಯನ್ಸ್ ನಾವೀಗ ನೋಡಬೇಕು, ಬಿಕಾಸ್ ಇಟ್ಸ್ ನೋ ಲಾಂಗರ್ ಆರ್ಸ್ ಅಂಡ್ ನಮ್ದು ಅಲ್ವೂ ಅಲ್ಲ. ಸೊ ಹಾಗಾಗಿ ಜಸ್ಟ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ದಯವಿಟ್ಟು ಸಿನಿಮಾನ ನೋಡಿ, ಅಂದರೆ ಈ ಥರದ ಸಿನಿಮಾನ ಮಾಡೋದು ಇಟ್ಸ್ ಆಲ್ವೇಸ್ ಅ ಚಾಲೆಂಜ್, ಬಿಕಾಸ್ ಒಂದು ವಿರುದ್ಧವಾಗಿರುವಂಥ ದಿಕ್ಕಲ್ಲಿ ನಾವು ಈಜ್ತಾ ಇರ್ತೀವಿ ಈ ಥರದ ಸಿನಿಮಾ ಮಾಡಿದಾಗ. ಈ ಥರದ ಸಿನಿಮಾಗಳ ಮುಂದೆ ಬರಬೇಕು ಬೇಡ ಅನ್ನೋದೇನಿದೆ ಅದು ನೀವು ಕೊಡುವಂಥ ಸಲಹೆಯಿಂದನೇ ನಮಗೆ ಅದು ಮುಂದೆ ನಾವು ಡಿಸೈಡ್ ಮಾಡೋದು. ಸೊ ಹಾಗಾಗಿ ನೋಡ್ಬಿಟ್ಟು ಏನು ಅನಿಸುತ್ತೆ ಅನ್ನೋದು ಹೇಳಿ, ನಾವು ಕಲಿತೀವಿ ಮುಂದೆ ಯಾವ ಥರದ ಕಥೆಗಳನ್ನ ಮಾಡಬೇಕು ಅನ್ನೋದ್ರ ಮೇಲೂ ನಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಡೂ ವಾಚ್ ಇಟ್, ಆ್ಯಂಡ್ ನಿಮ್ಮ ಸಹಕಾರ ಕೂಡ ಬೇಕು. ನಾವು ಅಂದರೆ ಸಿನಿಮಾನ ಜಾಸ್ತಿ ಜನ ತಲುಪೋದಕ್ಕೆ ನಮ್ಮ ಕಡೆಯಿಂದ ಅಂತೂ ಸಾಧ್ಯ ಆಗಲ್ಲ, ನಿಮ್ಮ ಸಹಕಾರ ಬೇಕು ಅದಕ್ಕೆ. ಶೋರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.